ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ತರೆ ಟಿವಿ. ರೈಲು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಯಾವಾಗಾದ್ರೂ ಒಂದ್ಸಲ ರೈಲು ಪ್ರಯಾಣವನ್ನ ಮಾಡಿಯೇ ಇರ್ತೇವೆ. ಹಾಗಂದ್ರೆ ಈ ರೈಲಿನ ಕೊನೆಯ ಬೋಗಿಯ ಮೇಲೆ ಈ ರೀತಿ 8 ಸಿಂಬಲ್ ಅನ್ನ ಏಕೆ ಬರೆದಿರ್ತಾರೆ? ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಪ್ರತಿದಿನ ಎಷ್ಟು ಜನ ಈ ರೈಲು ಪ್ರಯಾಣವನ್ನ ಮಾಡ್ತಾರೆ? ನಮ್ಮ ದೇಶದಲ್ಲಿ ಅತ್ಯಂತ ನಿಧಾನವಾಗಿ ಚಲಿಸುವ ರೈಲು ಯಾವುದು? ಇನ್ನು ಹೆಚ್ಚಿನ ಹಲವು ವಿಷಯಗಳನ್ನ ತಿಳಿದುಕೊಳ್ಳೋಣ, ಬನ್ನಿ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಭಾರತೀಯ ರೈಲ್ವೆಯನ್ನ ಇಷ್ಟಪಡೋದಾದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಪಾಯಿಂಟ್ ನಂಬರ್ 1, ನಮ್ಮ ಭಾರತೀಯ ರೈಲ್ವೆಯಲ್ಲಿ ಜನರು ಓಡಾಡುವ ರೈಲಿನ ಕೊನೆಯ ಬೋಗಿಯ ಮೇಲೆ ಈ ರೀತಿ 8 ಮಾರ್ಕ್ ಅನ್ನ ಬರೆದಿರ್ತಾರೆ. ಅದು ಏಕೆಂದ್ರೆ ಅದು ಆ ರೈಲಿನ ಕೊನೆಯ ಬೋಗಿ ಆಗಿರುತ್ತದೆ. ಆನಂತರ ಅದರಿಂದ ಯಾವುದೇ ಬೋಗಿಗಳು ಮುಂದಕ್ಕೆ ಇರೋದಿಲ್ಲ. ಇದು ಹಗಲು ಹೊತ್ತಿನಲ್ಲಿ ಕಾಣುತ್ತೆ, ಇನ್ನು ರಾತ್ರಿ ಹೊತ್ತು ಈ ಎಕ್ಸ್ ಸಿಂಬಲ್ ಕಾಣಿಸೋದಿಲ್ಲ. ಅದಕ್ಕಾಗಿ ಆ ಒಂದು ಕೊನೆಯ ಬೋಗಿಯ ಮೇಲೆ ಆ ಒಂದು ರೆಡ್ ಲೈಟ್ ಅನ್ನ ಹಾಕಿರ್ತಾರೆ. ಒಂದು ವೇಳೆ ಅಕಸ್ಮಾತ್ ಏನಾದ್ರೂ ಅಚಾನಕ ಕೃತ್ಯಗಳು ನಡೆದಾಗ, ಅಂದ್ರೆ ಬೈ ಮಿಸ್ ಆಗಿ ಆ ರೈಲು ಹಳಿಗಳು ಏನಾದ್ರೂ ಬಿಟ್ಟು ಹೋದಾಗ ಇದು ರೈಲು ಬೋಗಿಯ ಕೊನೆಯ ಬೋಗಿ ಅಂತ ತಿಳಿಯೋದಕ್ಕೆ ಈ ರೀತಿ ಮಾಡಿರ್ತಾರೆ. ಮತ್ತೊಂದು ಅಚ್ಚರಿಯ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಭಾರತೀಯ ರೈಲಿನಲ್ಲಿ ಪ್ರತಿದಿನ ಸುಮಾರು 2.5 ಕೋಟಿಗೂ ಅಧಿಕ ಜನರು ಪ್ರಯಾಣ ಮಾಡ್ತಾರೆ. ಇನ್ನು ನಮ್ಮ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವವರ ಜನಸಂಖ್ಯೆ ಬೇರೆ ದೇಶಗಳಲ್ಲಿ ಯಾವುದೇ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡೋದಿಲ್ಲ. ಅಷ್ಟು ಹೆಚ್ಚಿನ ಜನ ಇಲ್ಲಿ ಕೆಲಸ ಮಾಡ್ತಾರೆ. ಏಕೆಂದ್ರೆ ನಮ್ಮ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಬರೋಬ್ಬರಿ 1.4 ಮಿಲಿಯನ್, ಅಂದರೆ 14 ಲಕ್ಷಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಇಡೀ ವಿಶ್ವದಲ್ಲೇ ಉದ್ದವಾದ ರೈಲ್ವೆ ಪ್ಲಾಟ್ಫಾರಂ ಇರೋದು ನಮ್ಮ ಭಾರತದಲ್ಲಿ. ಇದು ಕೂಡ ಗೋರಖ್ಪುರ್ ಜಂಕ್ಷನ್ ರೈಲ್ವೆ ಪ್ಲಾಟ್ಫಾರಂ ಇದಾಗಿದ್ದು, ಇದರ ಉದ್ದ ಬರೋಬ್ಬರಿ 1.36 ಕಿಲೋಮೀಟರ್ಗಳು, ಅಂದರೆ 1 ಕಿಲೋಮೀಟರ್ಗಳಿಂದ ಪ್ಲಾಟ್ಫಾರಂ ತುಂಬಾನೇ ಉದ್ದ ಆಗಿದೆ. ನಮ್ಮ ಭಾರತದಲ್ಲಿ ಅತಿ ನಿಧಾನವಾಗಿ ಓಡಾಡುವ ರೈಲು ಅಂದ್ರೆ ಅದು ಮೆಟಾಪುಲಾಯಂ ಊಟಿ ನೀಲಗಿರಿ ಪ್ಯಾಸೆಂಜರ್. ರೈಲುಗಳ ಬಗ್ಗೆ ನಿಮಗೆ ಗೊತ್ತಿರುವ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಎಲ್ಲರಿಗೂ ಈ ಮಾಹಿತಿಯನ್ನ ಶೇರ್ ಮಾಡಿ ಧನ್ಯವಾದಗಳು.